For a woman who uh, chooses not to be a mother, who doesn't. Oh, <laughs> I So she has chosen you as an advocate for a case, <laughs> and you have to fight her case. So, what are the arguments that <laughs> you So, the, there's a woman. Yes, yeah, she. Who, sorry, not hero to And she's chosen you as an advocate for her case, and you have to fight her case. So, what are the arguments that you would give for a woman who doesn't want to bear a child? ಅವಳಿಗೆ ಅವಾರ್ಡ್ ಕೊಡಬೇಕು ಭಾರತದಲ್ಲಿ ಆಗಲೇ ಅನೌನ್ಸ್ ಮಾಡಿದ್ದೀನಿ ಮಗು ಹೆರೋ ಸಾಮರ್ಥ್ಯ ಇದ್ದು ಹೆರದೇ ಇರೋ ಯುವತಿಯರಿಗೆ ನಾವೊಂದು ಅವಾರ್ಡ್ ಫಿಕ್ಸ್ ಮಾಡ್ತೀವಿ ಯಾಕಂದರೆ ಜಗತ್ತಿನಲ್ಲಿ ಇವತ್ತು ನೀವು ಮಾಡಬಹುದಾದ ಅತಿ ದೊಡ್ಡ ಸೇವೆ ಅಂದರೆ ನೀವು ಅದಕ್ಕೆ ಇನ್ನಷ್ಟು ಜನರನ್ನು ಸೇರಿಸದೇ ಇರೋದು ಆದರೆ ನೀವೊಬ್ಬ ಹುಲಿ ಮಹಿಳೆ ಆಗಿದ್ದಿದ್ರೆ ಅಂದರೆ ಹೆಣ್ಣು ಹುಲಿ ಆಗಿದ್ದಿದ್ರೆ ಪ್ರೋತ್ಸಾಹಿಸ್ತಿದ್ದೆ ದಯವಿಟ್ಟು ಸಂತಾನೋತ್ಪತ್ತಿ ಮಾಡಿ ಅಂತ ಏಕೆಂದರೆ ಅದು ಅಳಿವಿನ ಅಂಚಿನಲ್ಲಿದೆ ನೋಡಿ ನಾವು ಅಳಿವಿನ ಅಂಚಿನಲ್ಲಿಲ್ಲ ತಾನೇ ಎಲ್ಲಿ ಹೋದರೂ ಜನಸಂದಿನಿ ನೋಡಿ ಜನರಿಂದ ನಿಮ್ಮ ದೇಶ ಕಾಪಾಡೋದಕ್ಕೆ ಗೋಡೆ ಎಲ್ಲ ಕಟ್ತಿದೀವಿ ಸ್ಪಷ್ಟವಾಗಿ ಜನಸಂಖ್ಯೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಇದನ್ನು ನಾವು ಮೂಲಭೂತ ಹಂತದಿಂದ ನೋಡಬೇಕು ಇದು ಯಾಕಾಗ್ತಿದೆ ಅಂದರೆ ಆ ಅಗತ್ಯ ಅಂತರ್ಗತವಾಗಿದೆ ಸಂತಾನೋತ್ಪತ್ತಿಯ ಅಗತ್ಯ ಅಂತರ್ಗತವಾದದ್ದು ಒಂದು ಸಮಯದಲ್ಲಿ ಏನೇ ತರ್ಕಗಳನ್ನು ಮಾಡಿದರೂ ದೇಹ ಪ್ರಾಬಲ್ಯ ಮೆರೆಯುತ್ತೆ ಅದೃಷ್ಟವಶಾತ್ ಅದು ತುಂಬ ನೋವನ್ನೆಲ್ಲ ಒಳಗೊಂಡಿದೆ ಇಲ್ಲಾಂದ್ರೆ ಏನಾಗ್ತಿತ್ತು ಈ ಅಗತ್ಯವನ್ನು ಮೀರಿ ಹೋಗಬೇಕು ಅಂದರೆ ಬಲಪೂರ್ವಕವಾಗಿ ಹತ್ತಿಕ್ಕೋ ಬದಲು ನಿಮ್ಮ ಗುರುತು ಸಹಜವಾಗೇ ನಿಮ್ಮ ಶರೀರವನ್ನು ಮೀರಿ ಹೋದರೆ ಆ ಅಗತ್ಯಗಳು ಪೂರ್ತಿ ಮಾಯವಾಗುತ್ತವೆ ಜನರು ಇದನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ಬೇಕಿರೋದು ಮಗುವಲ್ಲ ನಿಮಗೆ ಬೇಕಿರೋದು ಇನ್ವಾಲ್ವ್ಮೆಂಟ್ ಈಗ ನಿಮ್ಮ ಸಮಸ್ಯೆ ಏನಂದ್ರೆ ನಿಮಗೆ ಜನರೊಂದಿಗೆ ಸುಮ್ಮನೆ ಬೆರೆಯೋಕ್ಕಾಗಲ್ಲ ಅವರು ನಿಮ್ಮದೇ ದೇಹದಿಂದ ಬಂದ ಹೊರತು ಶರೀರದೊಂದಿಗೆ ನಿಮ್ಮ ಗುರುತು ಎಷ್ಟು ಪ್ರಬಲವಾಗಿದೆ ಅಂದರೆ ಇವರನ್ನ ನನ್ನವರು ಅಂತ ಸೇರಿಸ್ಕೊಳ್ಳಕ್ ಓ ಇದು ನನ್ನ ದೇಹದಿಂದ ಬಂತು ಇದು ನನ್ನದು ಇದು ಏಕೆಂದರೆ ನೀವು ನಿಮ್ಮದೇ ಶರೀರದಲ್ಲಿ ಬಂಧಿತರು ಅಷ್ಟೇ ವಿಷಯ ಅವರು ನಿಮ್ಮದೇ ದೇಹದಿಂದ ಯಾಕೆ ಬರಬೇಕು ಅಗತ್ಯ ಇಲ್ಲ ನೋಡಿ ಇದು ಪ್ರಾಣಿಗಳ ಪ್ರವೃತ್ತಿ ಇದು ಜನಾಂಗದ ಉಳಿವಿಗೆ ಅಗತ್ಯ ಹೌದು ಆದ್ರೀಗ ನಮ್ಮ ಜನಾಂಗದ ಉಳಿವು ಜನಸಂಖ್ಯೆಯನ್ನ ಅರಿವಿನಿಂದ ನಿಯಂತ್ರಿಸೋದರಲ್ಲಿದೆ ಇಪ್ಪತ್ತನೇ ಶತಮಾನದ ಆರಂಭದಿಂದ ಸಾವಿರದ ಒಂಬೈನೂರ ಹತ್ತರಲ್ಲಿ ನಮ್ಮ ಜನಸಂಖ್ಯೆ ಬರೀ ನೂರ ಐವತ್ತೆಂಟು ಕೋಟಿ ಇತ್ತಷ್ಟೆ ನೂರ ಅರವತ್ತು ಕೋಟಿ ಅಂತ ಇಟ್ಕೊಳ್ಳಿ ಇವತ್ತು ನಾವು ಏಳ್ನೂರ ಅರವತ್ತು ಕೋಟಿ ಆಗಿದ್ದೀವಿ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಅವರ ಅಂದಾಜು ಪ್ರಕಾರ ನಾವು ಸಾವಿರದ ಮೂವತ್ತು ಕೋಟಿ ಆಗ್ತೀವಿ ಅಷ್ಟಾದಾಗ ನನಗಂತೂ ಇಲ್ಲಿರೋ ಆಸೆ ಇಲ್ಲ ಕಲ್ಪಿಸ್ಕೊಂಡು ನೋಡಿ ಜಗತ್ತಿನ ಜನಸಂಖ್ಯೆಯಲ್ಲಿ ಇನ್ನೂ ಐವತ್ತು ಪರ್ಸೆಂಟ್ ಹೆಚ್ಚಳ ಏನೆಲ್ಲ ಸಮಸ್ಯೆ ಎದುರಾಗುತ್ತೆ ನೀವೇ ಯೋಚಿಸಿ ಹೆಚ್ಚು ಮಕ್ಕಳನ್ನು ಹುಟ್ಟಿಸಿ ನಮ್ಮ ಮಕ್ಕಳು ಭೂಮಿ ಮೇಲೆ ಚೆನ್ನಾಗಿ ಬದುಕಲ್ಲ ಅಂತ ಖಾತ್ರಿ ಮಾಡ್ಕೋತಿದ್ದೀವಿ ಇದು ಬಹಳ ಮುಖ್ಯ ನಾವು ಇದನ್ನು ತಿಳ್ಕೋಬೇಕು ಇದಾಗಿದ್ದು ಅನಿಯಂತ್ರಿತ ಸಂತಾನೋತ್ಪತ್ತಿಯಿಂದ ಅಲ್ಲ ಅದು ನಿಜ ಅಲ್ಲ ಅದು ನಿಯಂತ್ರಿತವಾಗಿದೆ ಇದಾಗಿದ್ದು ನಮ್ಮ ಆಯುಷ್ಯ ಹೆಚ್ಚಾಗ್ತಿರೋದ್ರಿಂದ ಅದು ಒಳ್ಳೇದು ಉದಾಹರಣೆಗೆ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ನಮ್ಮ ಸರಾಸರಿ ಆಯುಸ್ಸು ಇಪ್ಪತ್ತೆಂಟು ವರ್ಷ ಆಗಿತ್ತು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಪ್ಪತ್ತೆಂಟು ಕಳೆದಿದೆ ನೀವೆಲ್ಲ ಸತ್ತಿರ್ತಿದ್ರಿ ಆಗ ಹಾಗೆ ಇತ್ತು ವರ್ಷ ಇವತ್ತದು ಎಪ್ಪತ್ತಾಗಿದೆ ಇದು ಎಪ್ಪತ್ತು ವರ್ಷಗಳ ಸ್ವಾತಂತ್ರ್ಯದಲ್ಲಿ ಅದ್ಭುತ ಸಾಧನೆ ನಾವು ಮರಣವನ್ನು ನಮ್ಮ ಕೈಗೆ ತಗೊಂಡಾಗ ಹುಟ್ಟನ್ನು ಕೈಗೆ ತಗೋಬೇಕು ತಾನೆ ನಾನೇನು ಹೊಸ ಸಿದ್ಧಾಂತ ಮಾಡ್ತಿಲ್ಲ ಇದು ಸರಳ ಗಣಿತ ಅಷ್ಟೇ ಹಲೋ ವೆನ್ ವಿ ಟೇಕ್ ಡೆತ್ ಇನ್ ಟು ಅವರ್ ಹ್ಯಾಂಡ್ಸ್ ಶುಡ್ ವಿ ನಾಟ್ ಟೇಕ್ ಬರ್ತ್ ಇನ್ ಟು ಅವರ್ ಹ್ಯಾಂಡ್ಸ್ ನಾವಿದನ್ನು ಮಾಡದಿದ್ರೆ ಪ್ರಜ್ಞಾಪೂರ್ವಕವಾಗಿ ಜನಸಂಖ್ಯೆಯನ್ನು ನಿಯಂತ್ರಿಸದಿದ್ರೆ ಪ್ರಕೃತಿ ಅದನ್ನು ಬಹಳ ಕ್ರೂರವಾಗಿ ಮಾಡುತ್ತೆ ಅದಕ್ಕೆ ಕಾಯ್ಬೇಕಾ ಕಾಯಿರಿ ಆದರೆ ಮನುಷ್ಯರಾಗಿ ಅರಿವಿನಿಂದ ಮಾಡಿದರೆ ಒಳ್ಳೆಯದು ಅಲ್ವಾ